ನಮಸ್ಕಾರ ಕೆಸಿ ನ್ಯೂಸ್ ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಮಂಗಳೂರು ಕಾಸರಗೋಡು ಅಂತಾರಾಜ್ಯ ಬಸ್ ಸರ್ವಿಸ್ ತಕ್ಷಣಕ್ಕೆ ಇಲ್ಲ. ಗಡಿ ನಿಯಂತ್ರಣದ ಹೆಸರಲ್ಲಿ ಕರ್ನಾಟಕದ ಬಿಗಿ ನಿಲುವು ಸರ್ವಿಸ್ಗೆ ಉಂಟಾಗುತ್ತಿದೆ ಸಮಸ್ಯೆ. ವಿದ್ಯುತ್ ಶಾಕ್ ತಗುಲಿ ಮೃತಪಟ್ಟ ವರ್ಕಾಡಿಯ ಮೋಕ್ಷಿತ್ ರಾಜ್ ಶೆಟ್ಟಿಯ ಮನೆಗೆ ಭೇಟಿ ನೀಡಿದ್ರು ಸಂಸದ ಪಿ ರಾಜ್ಮೋಹನ್ ಉನ್ನಿತಾನ್. ಮಗನ ಅಗಲಿಕೆಯಿಂದ ನೊಂದ ಹೆತ್ತವರಿಗೆ ಸಂಸದರಿಂದ ಸಾಂತ್ವನ. ವಿಜ್ಞಾನ ವಿಷಯಗಳಿಗೆ ನೆರವಾಗುವಂತಹ ಉಪಕರಣಗಳು ಕಾಸರಗೋಡು ಬಿಇಎಂ ಶಾಲೆಗೆ ಲಭಿಸಿತು ಉಡುಗೊರೆಯಾಗಿ. ಹಳೆ ವಿದ್ಯಾರ್ಥಿ ಗೋವಾ ವಿಮೋಚನಾ ಹೋರಾಟದ ಸೇನಾನಿಯೂ ಆಗಿದ್ದ ಸಿ ಉಮೇಶ್ ಕಾಮತ್ರವರ ಸ್ಮರಣಾರ್ಥ ಅವರ ಕುಟುಂಬ ನೀಡಿದ ಲ್ಯಾಬಿಗೆ ಸಂಬಂಧಪಟ್ಟಂತಹ ಉಪಕರಣ. ಕಾಸರಗೋಡು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಹಮ್ಮಿಕೊಳ್ಳಲಾಯಿತು ರಕ್ತದಾನ ಶಿಬಿರ. ಕೆಲಸದ ಮಧ್ಯೆ ಮರಣವನ್ನಪ್ಪಿದ ಪೊಲೀಸ್ ಸೇನಾ ಸದಸ್ಯರನ್ನು ಸ್ಮರಿಸಿ ನಡೆಯಿತು ಶಿಬಿರ. ಸಿಎಸ್ಬಿ ಬ್ಯಾಂಕಿನ ಕಾಯಂ ನೌಕರರು ಹಾಗೂ ಅಧಿಕಾರಿಗಳು ನಡೆಸುತ್ತಿರುವಂತಹ ಕೆಲಸ ಸ್ಥಗಿತ ಮುಷ್ಕರ ಮೂರನೇ ದಿನಕ್ಕೆ ಮುಕ್ತಾಯ. ಸಿಎಸ್ಬಿ ಬ್ಯಾಂಕಿನ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ನಡೆಸಲಾಯಿತು ತ್ರಿದಿನ ಕೆಲಸ ಸ್ಥಗಿತ ಮುಷ್ಕರ. ವಾರ್ತೆಗಳು ವಿವರವಾಗಿ. ಮಂಗಳೂರು ಕಾಸರಗೋಡು ಅಂತಾರಾಜ್ಯ ಬಸ್ ಸರ್ವಿಸ್ ತಕ್ಷಣ ಆರಂಭಿಸಲಿಕ್ಕಿಲ್ಲ. ಗಡಿ ನಿಯಂತ್ರಣದ ಹೆಸರಲ್ಲಿ ಕರ್ನಾಟಕದ ಬಿಗಿ ನಿಲುವು ಬಸ್ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಈ ಕುರಿತು ಒಂದು ವರದಿ. ಮಂಗಳೂರು ಕಾಸರಗೋಡು ಬಸ್ ಸರ್ವಿಸ್ಗಳ ವಿಚಾರದಲ್ಲಿ ಕಳೆದ ದಿನವೂ ಅಂತಿಮ ನಿರ್ಧಾರಕ್ಕೆ ಬರಲಾಗಲಿಲ್ಲ. ಸರ್ವಿಸ್ ಆರಂಭಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಡಿಟಿಒ ದಕ್ಷಿಣ ಕನ್ನಡದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದರೂ ಕೂಡ ಅನುಕೂಲ ನಡೆಯ ಬಗ್ಗೆ ಯಾವುದೇ ಸೂಚನೆ ಲಭಿಸಿಲ್ಲವೆಂದು ಕಾಸರಗೋಡು ಡಿಪೋ ಅಧಿಕಾರಿಗಳು ಹೇಳಿದ್ದಾರೆ. ಎರಡನೇ ಅಲೆಯ ವೇಳೆ ನಿಲ್ಲಿಸಿದ್ದಂತಹ ಮಂಗಳೂರು ಸರ್ವಿಸ್ಗಳು ಕೋವಿಡ್ ಸೋಂಕಿನ ಹರಡುವಿಕೆ ಇಳಿಕೆಯಾಗಿರುವುದರಿಂದ ಪುನರಾರಂಭಿಸಲು ನಿರ್ಧರಿಸಲಾಗಿತ್ತು. ಆದರೆ ಗಡಿ ದಾಟಿರುವ ಸರ್ವಿಸ್ಗೆ ದಕ್ಷಿಣ ಕನ್ನಡದ ಡೆಪ್ಯೂಟಿ ಕಮಿಷನರ್ರವರ ಅನುಮತಿ ಸಿಗಬೇಕಿದೆ. ಜಿಲ್ಲಾ ಗಡಿಭಾಗವಾದ ತಲಪ್ಪಾಡಿಯಲ್ಲಿ ತಪಾಸಣೆ ಕಡಿಮೆಗೊಳಿಸಿದ್ದು ಮತ್ತೊಂದೆಡೆ ಕೋವಿಡ್ ಸೋಂಕಿನ ಸಂಖ್ಯೆ ಇಳಿಮುಖವಾಗಿದ್ದು ಬಸ್ ಸರ್ವಿಸ್ಗಳನ್ನು ಪುನರಾರಂಭಿಸಲು ಅಧಿಕಾರಿಗಳು ನಿರ್ಧರಿಸಿದ್ದರು. ಪ್ರಸ್ತುತ ಮಂಗಳೂರಿಗೆ ತೆರಳಬೇಕಾದಂತಹ ಬಸ್ಸುಗಳು ಜಿಲ್ಲೆಯ ಗಡಿಭಾಗವಾದಂತಹ ತಲಪ್ಪಾಡಿಯವರೆಗೆ ಮಾತ್ರ ಸರ್ವಿಸ್ ನಡೆಸುತ್ತಿವೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿದ್ಯುತ್ ಶಾಕ್ ತಗುಲಿ ಕಳೆದ ದಿನ ಮೃತಪಟ್ಟಂತಹ ವರ್ಕಾಡಿಯ ಮೋಕ್ಷಿತ್ ರಾಜ್ ಶೆಟ್ಟಿಯ ಮನೆಗೆ ಸಂಸದ ಪಿ ರಾಜ್ಮೋಹನ್ ಉನ್ನಿತಾನ್ ಭೇಟಿ ನೀಡಿದ್ರು. ಈ ವೇಳೆ ಮಗನ ಅಗಲಿಕೆಯಿಂದ ನೊಂದ ಹೆತ್ತವರಿಗೆ ಸಂಸದರು ಸಾಂತ್ವನವಿತ್ತು. ಕಳೆದ ದಿನ ವಿದ್ಯುತ್ ಶಾಕ್ ತಗುಲಿ ಮೃತಪಟ್ಟಂತಹ ವರ್ಕಾಡಿಯ ಬಾಲಕ ಮೋಕ್ಷಿತ್ ರಾಜ್ ಶೆಟ್ಟಿಯ ಮನೆಗೆ ಸಂಸದ ಪಿ ರಾಜ್ಮೋಹನ್ ಉನ್ನಿತಾನ್ ಭೇಟಿ ನೀಡಿದ್ರು. ಈ ವೇಳೆ ಮಗನ ಅಗಲಿಕೆಯಿಂದ ದುಃಖದ ಮಡುವಿನಲ್ಲಿದ್ದ ತಂದೆ ಸದಾಶಿವ ಶೆಟ್ಟಿ ಹಾಗೂ ತಾಯಿ ಯಶೋಧಾರಿಗೆ ಸಂಸದರು ಸಾಂತ್ವನ ಹೇಳಿದರು. ಬಳಿಕ ಅವರು ವಿದ್ಯುತ್ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ದೂರವಾಣಿಯ ಮೂಲಕ ಸಂಪರ್ಕಿಸಿ ಅವಘಡಕ್ಕೆ ಕಾರಣವಾದಂತಹ ಅಪಾಯಕಾರಿ ಸ್ಥಿತಿಯಲ್ಲಿರುವ ಎಲೆಕ್ಟ್ರಿಕ್ ತಂತಿಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕೆಂದು ತಿಳಿಸಿದರು. ಸಂಸದರು ಭೇಟಿ ನೀಡುವ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷದ್ ವರ್ಕಾಡಿ, ಪಂಚಾಯತ್ ಸದಸ್ಯ ಉಮ್ಮರ್ ಬೋರ್ಕಳ, ರಾಜ್ಕುಮಾರ್ ಶೆಟ್ಟಿ, ಮೊಹಮ್ಮದ್ ಮಜಲ್, ಲಕ್ಷ್ಮಣ್ ಪ್ರಭು ಕುಂಬಳೆ, ಶರೀಫ್, ವಿನೋದ್ ಕುಮಾರ್ ಪಾವೂರ್, ಕೆಎಸ್ಎಫ್ ಹನೀಫ್, ಇಕ್ಬಾಲ್ ಗಾಂಧಿನಗರ್ ಸ್ವಾಲಿ ಮೊದಲಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ವಿಜ್ಞಾನ ವಿಷಯಗಳಿಗೆ ನೆರವಾಗುವಂತಹ ಉಪಕರಣಗಳನ್ನು ಕಾಸರಗೋಡು ಬಿಎಂ ಶಾಲೆಯ ಪ್ರೌಢ ವಿಭಾಗದ ಲ್ಯಾಬ್ಗೆ ಉಡುಗೊರೆಯಾಗಿ ನೀಡಲಾಯಿತು. ಹಳೆ ವಿದ್ಯಾರ್ಥಿ ಗೋವಾ ವಿಮೋಚನಾ ಹೋರಾಟದ ಸೇನಾನಿಯೂ ಆಗಿದ್ದ ಸಿ ಉಮೇಶ್ ಕಾಮತ್ರವರ ಸ್ಮರಣಾರ್ಥ ಅವರ ಕುಟುಂಬ ಶಾಲೆಗೆ ಈ ಉಪಕರಣಗಳನ್ನು ನೀಡಿದೆ. ಮೈಕ್ರೋಸ್ಕೋಪ್, ಗಾಲ್ವನೋಮೀಟರ್, ರೆಸಿಸ್ಟೆನ್ಸ್ ಬಾಕ್ಸ್, ಮ್ಯಾಗ್ನೆಟಿಕ್ ಕಂಪಾಕ್ಸ್, ಆಲ್ಟ್ ಮೀಟರ್, ಬ್ರಿಕ್ಸ್, ಹೈಡ್ರೋಮೀಟರ್, ಸ್ಪಿರಿಟ್ ಲ್ಯಾಬ್, ಬಾರ್ ಮ್ಯಾಗ್ನೆಟ್, ಅಮ್ಮಿ ಮೀಟರ್, ಗ್ಲಾಸ್ ಪ್ರಿಸಮ್ ಮೊದಲಾದಂತಹ ಪ್ರೌಢಶಾಲೆಯ ಲ್ಯಾಬಿಗೆ ಬೇಕಾದಂತಹ 30% ಕಲಿಕೋಪಕರಣಗಳು ಶಾಲೆ ಆರಂಭಿಸುವ ಸಿದ್ಧತೆಯ ಮಧ್ಯೆ ಕಾಸರಗೋಡಿನ ಬಿಇಎಂ ಪ್ರೌಢಶಾಲೆಗೆ ದೇಣಿಗೆಯಾಗಿ ಸಿಕ್ಕಿದೆ. 8, 9 ಹಾಗೂ 10ನೇ ತರಗತಿಯ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ವಿಷಯಗಳ ಕಲಿಕೆಗೆ ನೆರವಾಗುವಂತಹ ಉಪಕರಣಗಳಾಗಿವೆ ಇವುಗಳು. ಹಳೆ ವಿದ್ಯಾರ್ಥಿಯು ಗೋವಾ ವಿಮೋಚನಾ ಹೋರಾಟದ ಸೇನಾನಿಯೂ ಆಗಿದ್ದ ಸಿ ಉಮೇಶ್ ಕಾಮತ್ರವರ ಸ್ಮರಣಾರ್ಥ ಉಪಕರಣಗಳನ್ನು ಅವರ ಕುಟುಂಬ ಶಾಲೆಗೆ ಉಡುಗೊರೆಯಾಗಿ ನೀಡಿದೆ. ಮಕ್ಕಳ ದಿನಾಚರಣೆಯಾಗಿರುವ ನವೆಂಬರ್ 14ರಂದು ಶಾಲೆಯಲ್ಲಿ ಹೊಸದಾಗಿ ಚಟುವಟಿಕೆ ಆರಂಭಿಸುವ ಇಂಟರ್ಗ್ರೇಟೆಡ್ ಲ್ಯಾಬಲ್ಲಿ ಉಪಕರಣಗಳನ್ನು ಸಜ್ಜುಗೊಳಿಸಲಾಗುವುದೆಂದು ಶಾಲಾ ಮುಖ್ಯೋಪಾಧ್ಯಾಯರು ಹೇಳಿದರು. പുതിയ ഉപകരണങ്ങളും പ്രത്യേകിച്ച് ഇൻ്റഗ്രേറ്റഡ് ലാബ് അടക്കം ഞങ്ങളുടെ വിദ്യാലയത്തിൽ ഒരുക്കി കഴിഞ്ഞു. ഇത്
കുട്ടികൾക്ക് വളരെ പെട്ടെന്ന് കാര്യങ്ങൾ മനസ്സിലാക്കുന്നതിനും പരീക്ഷയെ അഭിമുഖീകരിക്കുന്നതിനും മികച്ച വിജയം നേടുന്നതിനും സഹായിക്കുമെന്ന് ഞങ്ങൾ എല്ലാവരും പ്രതീക്ഷിക്കുന്നു പ്രത്യേകിച്ച് ഞങ്ങളുടെ സ്കൂളിലേക്ക് ശാസ്ത്ര ഉപകരണങ്ങൾ 1943 ഈ വിദ്യാലയത്തിലെ വിദ്യാർത്ഥിയായിരുന്ന സി കാമത്ത് എന്ന വ്യക്തിയുടെ ഓർമ്മയ്ക്കായിട്ട് നൽകിയിരിക്കുകയാണ് കുട്ടികൾക്ക് ഏറ്റവും പ്രയോജനപ്പെടും എന്ന് പ്രതീക്ഷയോടെ ഞങ്ങൾ ഈ ആരംഭത്തെ കാത്തിരിക്കുകയാണ് ವಾಸಲ್ ಇವಾಂಜಲಿಕಲ್ ಮಿಷನ್ ಅಡಿಯಲ್ಲಿ 1906ರಲ್ಲಿ ಚಟುವಟಿಕೆ ಆರಂಭಿಸಿದ ಬಿಎಂ ಶಾಲೆಯ ಪ್ರೌಢ ವಿಭಾಗದಲ್ಲಿ ಪ್ರಸ್ತುತ 720 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಸರಗೋಡು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಹಮ್ಮಿಕೊಂಡ ರಕ್ತದಾನ ಶಿಬಿರ ವಿಶೇಷ ಗಮನ ಸೆಳೆಯಿತು ಅಧಿಕೃತ ಕಾರ್ಯನಿರ್ವಹಣೆಯ ಮಧ್ಯೆಯೂ ಮರಣವನ್ನಪ್ಪಿದಂತಹ ಪೊಲೀಸ್ ಸೇನಾ ಸದಸ್ಯರನ್ನು ಸ್ಮರಿಸಿ ರಕ್ತದಾನ ಶಿಬಿರ ನಡೆಸಲಾಯಿತು ಡಿವೈಎಸ್ಪಿ ಪಿ ಬಾಲಕೃಷ್ಣ ನಾಯರ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿದರು ಸೌರಚಕ್ರ ಪ್ರಶಸ್ತಿ ವಿಜೇತ ಸುಬೈದಾರ್ ಬಿ ವಿ ಮನೀಶ್ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಭಾಗಿಯಾದರು ಕೇರಳ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕೆಪಿಎ ಜಿಲ್ಲಾ ಕಾರ್ಯದರ್ಶಿ ಪ್ರದೀಪ್ ಮಂಬಲಂ ಸ್ಟೇಷನ್ ಹೌಸ್ ಆಫೀಸರ್ ಪಿ ಅಜಿತ್ ಕುಮಾರ್ ಎಸ್ಐ ವಿಷ್ಣು ಪ್ರಸಾದ್ ಸೌಮ್ಯ ಮೊದಲಾದವರು ಶಿಬಿರದಲ್ಲಿ ಭಾಗಿಯಾದರು ನ್ಯೂಸ್ ಬ್ಯೂರೋ ಕಾಸರಗೋಡು ಸಿಎಸ್ಬಿ ಬ್ಯಾಂಕಿನ ಕಾಯಂ ನೌಕರರು ಹಾಗೂ ಅಧಿಕಾರಿಗಳು ನಡೆಸುತ್ತಿರುವಂತಹ ಕೆಲಸ ಸ್ಥಗಿತ ಮುಷ್ಕರ 3ನೇ ದಿನಕ್ಕೆ ಮುಕ್ತಾಯಗೊಂಡಿತು ಸಿಎಸ್ಬಿ ಬ್ಯಾಂಕಿನ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ 3 ದಿನ ಕೆಲಸ ಸ್ಥಗಿತ ಮುಷ್ಕರ ನಡೆಸಲಾಯಿತು ಸಿಎಸ್ಬಿ ಬ್ಯಾಂಕಿನ ಸಾಮಾಜಿಕ ಗುಣ ಕಾಯ್ದುಕೊಳ್ಳಬೇಕು ಸಿಬ್ಬಂದಿಗಳ ವಿರುದ್ಧ ಮಾಡುವಂತಹ ಶಿಕ್ಷಾ ಕ್ರಮವನ್ನು ಹಿಂಪಡೆಯಬೇಕು ಉಭಯ ಬಣಗಳ ಒಪ್ಪಂದ ಜಾರಿಗೆ ತರಬೇಕು ಗುತ್ತಿಗೆ ಆಧಾರಿತ ಸಿಬ್ಬಂದಿಗಳನ್ನು ಕಾಯಂಗೊಳಿಸಬೇಕು ವೇತನ ಹೆಚ್ಚಳ ಜಾರಿಗೊಳಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಸಿಎಸ್ಬಿ ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಕೆಲಸ ಸ್ಥಗಿತ ಮುಷ್ಕರ ನಡೆಸಿದರು ಕೆಲಸ ಸ್ಥಗಿತ ಮುಷ್ಕರದ 3ನೇ ದಿನವೂ ಕೂಡ ಬ್ಯಾಂಕಿನ ದೈನಂದಿನ ವಹಿವಾಟುಗಳು ಸ್ಥಗಿತಗೊಂಡವು ಕೆಲಸ ಸ್ಥಗಿತ ಮುಷ್ಕರದ ಅಂಗವಾಗಿ ಕಾಸರಗೋಡಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಿಎಸ್ಬಿ ಬ್ಯಾಂಕಿನ ಕಾಸರಗೋಡು ಶಾಖೆಯನ್ನು ಕೇಂದ್ರೀಕರಿಸಿ ಪ್ರತಿಭಟನೆ ನಡೆಸಲಾಗಿದೆ ಸಿಐಟಿಯು ಜಿಲ್ಲಾ ಜನರಲ್ ಸೆಕ್ರೆಟರಿ ಟಿ ಕೆ ರಾಜನ್ ಕಳೆದ ದಿನ ನಡೆದಂತಹ ಪ್ರತಿಭಟನೆಯನ್ನು ಉದ್ಘಾಟಿಸಿದರು രാജ്യത്തെ പൊതുമേഖലാ സ്ഥാപനങ്ങളുടെ ഷെയർ 600,000 കോടി വിൽക്കാൻ തീരുമാനിച്ച നടപടി ഇപ്പോൾ നടന്നുകൊണ്ടിരിക്കുക കാർഷിക മേഖല വിറ്റു കരിനിയമം ഉണ്ടാക്കി വിറ്റതിൻ്റെ സമരമാണ് 10 മാസമായി നമ്മുടെ രാജ്യത്തെ ഡൽഹി പരിസര പ്രദേശങ്ങൾ സാക്ഷ്യം വഹിക്കുന്നത് സമരം ചെയ്യുന്ന ആളുകളെ വാഹനം കയറ്റി മന്ത്രിയുടെ മകൻ തന്നെ കൊല്ലുക എല്ലാ മർദ്ദന സംവിധാനം ഉപയോഗിച്ചുള്ള പണിമുടക്കം പൊളിക്കാൻ നോക്കി പണിമുടക്കം പൊളിപ്പിച്ച സമിതി ജില്ലാ കാര്യദർശി എം ജയകുമാർ സ്വാഗത കാർഡ് നിർവഹിച്ചു കെഎസ്ആർടി സ്റ്റേറ്റ് ഓർഗനൈസിംഗ് ಸೆಕ್ರೆಟರಿ ಪಾಡಿ ಮೋಹನ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿಗಳಾದ ಕೆ ಭಾಸ್ಕರ ಕೆ ರವೀಂದ್ರ ಕೆಸಿಇಯು ರಾಜ್ಯ ಉಪಾಧ್ಯಕ್ಷೆ ಜಾನಕಿ ಸಿಐಟಿಯು ನಾಯಕರಾದ ಬಿಸಿ ಮಾಧವಗಿರಿ ಕೃಷ್ಣ ನಾರಾಯಣ ಎಐಬಿಯುಸಿ ನಾಯಕ ವಿನೀತ್ ವಿ ಬಿಇಎಫ್ಐ ನಾಯಕರಾದ ಎಂ ಜಯಕುಮಾರ್ ವಿ ರಾಜನ್ ಬ್ಯಾಂಕ್ ರಿಟೈರ್ಸ್ ಫೋರಂ ನಾಯಕರಾದ ಮಾಧವ ಪಿ ಕುಮಾರನ್ ನಾಯರ್ ಮೊದಲಾದವರು ಮಾತನಾಡಿದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಸರಗೋಡಿನ ಮೊಗರಾಲ್ಪುತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ತಡೆದು ಚಿನ್ನದ ವ್ಯಾಪಾರಿಯ ಚಾಲಕನನ್ನು ಎಳೆದೊಯ್ದು 65 ಲಕ್ಷ ರೂಪಾಯಿ ನಗದು ದರೋಡೆಗೈದ ಪ್ರಕರಣದಲ್ಲಿ 520,000 ರೂಪಾಯಿ ನಗದು ಹಾಗೂ 9 ಪವನ್ ತೂಕದ ಚಿನ್ನಾಭರಣವನ್ನು ಪತ್ತೆ ಹಚ್ಚಿ ಪೊಲೀಸರು ವಶಪಡಿಸಿದ್ದಾರೆ ಪ್ರಕರಣದಲ್ಲಿ ಬಂಧಿತನಾಗಿದ್ದ ವಯನಾಡು ಪನಮರಂ ನಿವಾಸಿ ಅಖಿಲ್ ಟೋಮಿಯನ್ನು ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಈ ಚಿನ್ನ ಹಾಗೂ ಹಣದ ಬಗ್ಗೆ ಮಾಹಿತಿ ತನಿಖಾ ತಂಡಕ್ಕೆ ಲಭಿಸಿತು ಅಖಿಲ್ ಟೋಮ್ನ ಮನೆಯ ಕವಾಟಿನೊಳಗೆ ಇಡಲಾಗಿದ್ದ 2 ಲಕ್ಷ ರೂಪಾಯಿ ನಗದು ಹಾಗೂ 9 ಪವನ್ ತೂಕದ ಚಿನ್ನಾಭರಣವನ್ನು ಪತ್ತೆ ಹಚ್ಚಿ ವಶಪಡಿಸಲಾಗಿದೆ ದರೋಡೆ ಹಣ ಬಳಸಿ ಖರೀದಿ ಮಾಡಿದಂತಹ 77,000 ರೂಪಾಯಿ ಮೌಲ್ಯದ ಸೆಲ್ ಫೋನ್ 2,000 ರೂಪಾಯಿ ಮೌಲ್ಯದ ಮೋಡಮ್ ಎಂಬಿವುಗಳನ್ನು ಕೂಡ ಮನೆಯಿಂದ ಪತ್ತೆ ಹಚ್ಚಲಾಗಿದೆ ಹೋಮ್ಸ್ಟೇ ಬಿಸ್ನೆಸ್ ಪಾಲುದಾರನಾಗಲು ಸ್ನೇಹಿತನಿಗೆ ನೀಡಿದಂತಹ 2 ಲಕ್ಷ ರೂಪಾಯಿ ನಗದು ಹಾಗೂ ಮತ್ತೋರ್ವ ಸ್ನೇಹಿತನಿಗೆ ನೆರವಾಗಿ ನೀಡಿದಂತಹ 120,000 ರೂಪಾಯಿ ನಗದನ್ನು ವಿಚಾರಣೆ ವೇಳೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ತಾಯಿಗೆ ನೀಡಬೇಕಾಗಿ ಖರೀದಿಸಿದ್ದ 3.5 ಲಕ್ಷ ರೂಪಾಯಿ ಮೌಲ್ಯದ 4 ಬಳೆ ಹಾಗೂ 1 ಮಾಲೆಯನ್ನು ಸಹ ಪತ್ತೆ ಹಚ್ಚಿ ವಶಪಡಿಸಲಾಗಿದೆ ದರೋಡೆಗೈದ ಬಳಿಕ ಅಖಿಲ್ ಹಾಗೂ ಜತೆಗಿದ್ದವರು ವಾಸಿಸಿದಂತಹ ಪಯ್ಯನೂರ್ನ ರಿಸೋರ್ಟ್ನಿಂದ ನಕಲಿ ನಂಬರ್ ಪ್ಲೇಟ್ಗಳನ್ನು ಪತ್ತೆ ಹಚ್ಚಿ ವಶಪಡಿಸಲಾಗಿದೆ ದರೋಡೆ ಕೃತ್ಯಕ್ಕೂ ಮೊದಲು ತಂಡ ಕಣ್ಣೂರು ಪೇಟೆಯ ಹಾಗೂ ಪುದಿಯ ತೆರವು ಎಂಬಲ್ಲಿಯೂ ಹೋಟೆಲ್ಗಳಲ್ಲಿ ರೂಮನ್ನು ಪಡೆದಿದ್ದರು ಇಲ್ಲಿಯೂ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ
ಡರೋಡೆ ನಡೆದ ಸೆಪ್ಟೆಂಬರ್ 22ನೇ ಮುಂಚಿನ ದಿನ ಕಾಸರಗೋಡಿಗೆ ತಲುಪಿದಂತಹ ತಂಡ ಮೊಗ್ರಾಲ್ ಪುತ್ತೂರಿನ ಒಂದು ಮನೆಯಲ್ಲಿ ತಂಗಿದ್ದರು. ಅಲ್ಲಿಗೆ ದಾರಿ ತೋರಿಸಿದ್ದ ಕಾರೊಂದನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವಾಹನ ದರೋಡೆಯಲ್ಲಿ ಭಾಗಿಯಾಗಿದ್ದಂತಹ ಮೊಗ್ರಾಲ್ ಪುತ್ತೂರಿನ ನಿವಾಸಿಯದ್ದಾಗಿದೆ. ಪ್ರಕರಣದಲ್ಲಿ ಇನ್ನೂ 9 ಮಂದಿ ಆರೋಪಿಗಳನ್ನು ಬಂಧಿಸಲು ಬಾಕಿ ಉಳಿದಿದೆ. ಕಸ್ಟಡಿಯಲ್ಲಿರುವ ಮತ್ತೋರ್ವ ಆರೋಪಿ ಅನು ಶೈಜುವಿಗೆ ಕೋವಿಡ್ ದೃಢಪಟ್ಟ ನಿಟ್ಟಿನಲ್ಲಿ ಟಾಟಾ ಕೋವಿಡ್ ಆಸ್ಪತ್ರೆಗೆ ಈತನನ್ನು ದಾಖಲಿಸಲಾಗಿದೆ. ಪ್ರಕರಣದಲ್ಲಿ ಈವರೆಗೆ 27.5 ಲಕ್ಷ ರೂಪಾಯಿಯನ್ನು ಪತ್ತೆ ಹಚ್ಚಿ ವಶಪಡಿಸಲಾಗಿದೆ. ಬಂಧಿತನಾದ ಬಿನೋಯ್ಸಿ ಬೇಬಿಯೊಂದಿಗೆ ತ್ರಿಶೂರಲ್ಲಿ ನಡೆದಂತಹ ಸಾಕ್ಷ್ಯಾಧಾರ ಕಲೆ ಹಾಕುವ ವೇಳೆ 14,80,000 ರೂಪಾಯಿ ನಗದನ್ನು ಪತ್ತೆ ಹಚ್ಚಿ ವಶಪಡಿಸಲಾಗಿದೆ. ಜತೆಗೆ ಈವರೆಗೆ ಬಂಧಿತನಾಗದೇ ಇರುವಂತಹ ಆರೋಪಿ ಎಡ್ವಿನ್ನ ಮನೆಯಿಂದಲೂ 7.5 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಲಾಗಿದೆ. ಮಹಾರಾಷ್ಟ್ರ ನಿವಾಸಿಯಾಗಿರುವ ರಾಹುಲ್ ಮಹಾದೇವ್ ಜಾವೀರ್ ಕಳೆದ ಸೆಪ್ಟೆಂಬರ್ 22ರಂದು ಮೊಗ್ರಾಲ್ ಪುತ್ತೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೋಡೆಗೊಳಗಾಗಿದ್ದರು. ಪ್ರಕರಣದಲ್ಲಿ ಈವರೆಗೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ನ್ಯೂಸ್ ಡೆಸ್ಕ್ KCN. ಹವಾಮಾನ ಮುನ್ನೆಚ್ಚರಿಕೆ ಅಂಗವಾಗಿ ಕಣ್ಣೂರಿನಿಂದ ಲೆಫ್ಟಿನೆಂಟ್ ಕರ್ನಲ್ ರಾಜನ್ ಮುಂದಾಳತ್ವದ ಭೂಸೇನೆಯ ಡಿಫೆನ್ಸ್ ಸೆಕ್ಯೂರಿಟಿ ಫೋರ್ಸ್ನ ಒಂದು ತಂಡ ಜಿಲ್ಲೆಗೆ ಆಗಮಿಸಿದೆ. ಜಿಲ್ಲಾಧಿಕಾರಿಗಳ ಮನವಿಯ ಮೇರೆಗೆ ಈ ತುಕಡಿಯನ್ನು ಜಿಲ್ಲೆಗೆ ತರಲಾಯಿತು. ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದ ಕಾರಣದಿಂದ ರಾಜ್ಯದ ವಿವಿಧೆಡೆ ಭಾರೀ ಗಾಳಿ ಮಳೆ ಗುಡ್ಡ ಕುಸಿತ ಉಂಟಾಗುತ್ತಿರುವುದರಿಂದ ಮುನ್ನೆಚ್ಚರಿಕೆ ನಿಟ್ಟಿನಲ್ಲಿ ಕಾಸರಗೋಡು ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ರಣವೀರ್ ಚಂದ್ ಮನವಿಯ ಪ್ರಕಾರ ಕಣ್ಣೂರಿನಿಂದ ಲೆಫ್ಟಿನೆಂಟ್ ಕರ್ನಲ್ ರಾಜನ್ ಮುಂದಾಳತ್ವದ ಭೂಸೇನೆಯ ಡಿಫೆನ್ಸ್ ಸೆಕ್ಯೂರಿಟಿ ಕಾರ್ಪ್ಸ್ನ ಒಂದು ತಂಡ ಕಾಞ್ಞಂಗಾಡಿಗೆ ತಲುಪಿತು. ಕ್ಯಾಪ್ಟನ್ಗಳಾದ ಆನಂದ್ ಬಾಬು, ಸೆಂಥಲ್ ಕುಮಾರ್ ಸಹಿತ 31 ಮಂದಿ ಸೇನೆಯಲ್ಲಿ ಇದ್ದಾರೆ. ಹೊಸಕೋಟೆ ಸರ್ಕಾರಿ ಹೈರ್ ಸೆಕೆಂಡರಿ ಶಾಲೆಯಲ್ಲಿ ಕ್ಯಾಂಪ್ ನಡೆಸುವ ಸೇನೆಗೆ ಕಾಂಜಂಗಾಡ್ ಅಗ್ನಿಶಾಮಕ ದಳ ಸ್ಟೇಷನ್ ಆಫೀಸರ್ PB ಪವಿತ್ರ ಮುಂದಾಳತ್ವದಲ್ಲಿ ಪ್ರಕೃತಿ ದುರಂತ ಸಂಭವಿಸಿದರೆ ಹಗ್ಗ ಕಟ್ಟಿಕೊಂಡು ಜನರನ್ನು ಸುಲಭವಾಗಿ ಹೇಗೆ ರಕ್ಷಿಸಬಹುದು ಹಾಗೂ ಖಾಲಿ ಪ್ಲಾಸ್ಟಿಕ್ ಬಾಟಲಿಗಳಿಂದ ಜಲರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೆಸಬಹುದೆಂಬ ಬಗ್ಗೆ ತಿಳುವಳಿಕೆಯನ್ನು ನೀಡಲಾಯಿತು. ತಹಶೀಲ್ದಾರ್ ಮಣಿರಾಜ್, ಫೈರ್ ಆ್ಯಂಡ್ ರೆಸ್ಕ್ಯೂ ಆಫೀಸರ್ ಡ್ರೈವರ್ KP ನಸೀರ್, ಫೈರ್ ಆ್ಯಂಡ್ ರೆಸ್ಕ್ಯೂ ಆಫೀಸರ್ BM ವಿನೀತ್, ಸಿವಿಲ್ ಡಿಫೆನ್ಸ್ ಪೋಸ್ಟ್ ವಾರ್ಡ್ PP ಪ್ರದೀಪ್ ಕುಮಾರ್ ಮೊದಲಾದವರು ತಿಳುವಳಿಕಾ ತರಗತಿಯಲ್ಲಿ ಪಾಲ್ಗೊಂಡರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಮಲಬಾರ್ ಭಾಗಗಳಲ್ಲಿ +2 ಸೀಟು ಹೆಚ್ಚಳಗೊಳಿಸದೇ ಇರುವುದನ್ನು ಖಂಡಿಸಿ MSF ಜಿಲ್ಲಾಧಿಕಾರಿ ಕಚೇರಿಗೆ ಕಳೆದ ದಿನ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಹೋರಾಟವನ್ನು ಯೂತ್ ಲೀಗ್ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಫೈಸಲ್ ಬಾಬು ಉದ್ಘಾಟಿಸಿದರು. ಮಲಬಾರ್ ಭಾಗಗಳಲ್ಲಿ +2 ಸೀಟುಗಳನ್ನು ಹೆಚ್ಚಳಗೊಳಿಸದೇ ಇರುವುದನ್ನು ಖಂಡಿಸಿ MSF ವಿದ್ಯಾನಗರದ ಸರ್ಕಾರಿ ಕಾಲೇಜು ಸಮೀಪದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಪ್ರತಿಭಟನಾ ಮೆರವಣಿಗೆಯಲ್ಲಿ 100 ಮಂದಿ MSF ಕಾರ್ಯಕರ್ತರು ಪಾಲ್ಗೊಂಡರು. ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗಕ್ಕೆ ಆಗಮಿಸುತ್ತಿದ್ದಂತೆಯೇ ಪೊಲೀಸರು ಇಟ್ಟಂತಹ ಬ್ಯಾರಿಕೇಡ್ಗಳನ್ನು ಸರಿಸಿ ಒಳನುಗ್ಗಲು ಯತ್ನಿಸಿದಾಗ ಪೊಲೀಸರ ಹಾಗೂ ಕಾರ್ಯಕರ್ತರ ಮಧ್ಯೆ ಹೊಯ್ಕೈ ನಡೆಯಿತು. ಅಂತಿಮವಾಗಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಪೊಲೀಸರು ಜಲಫಿರಂಗಿ ಪ್ರಯೋಗಿಸಿದರು. ಯೂತ್ ಲೀಗ್ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಫೈಸಲ್ ಬಾಬು ಪ್ರತಿಭಟನೆಯನ್ನು ಉದ್ಘಾಟಿಸಿ ಮಾತನಾಡಿದರು. 7084 കുട്ടികൾ കാസർകോട്ടെ തെരുവിലൂടെ തേരാ പേരാ നടക്കേണ്ടി വരുന്നു പിണറായി വിജയന്റെ കാലഘട്ടത്തിൽ എന്ന സത്യത്തെ വിളിച്ചു പറയാനാണ്. പത്താം ക്ലാസ്സിന് ശേഷം അവർക്ക് പഠിക്കാൻ അവസരമില്ല. കാസർകോട്ടെ ജില്ലയിൽ +1 സീറ്റിന് ബഹുമാന്യനായ കേരളത്തിന്റെ വിദ്യാഭ്യാസ മന്ത്രിയെ ഞങ്ങൾ ക്ഷണിക്കുകയാണ്. നിങ്ങൾ ആദ്യം പഠിക്കേണ്ടത് കാസർകോട്ടെ സീറ്റിന്റെ എണ്ണമല്ല, അതിന്റെ മുമ്പ് നിങ്ങൾ പഠിക്കേണ്ടത് ഇന്ത്യയിലെ സംസ്ഥാനങ്ങളുടെ എണ്ണമാണ്. MSF ജില്ലാധ്യക്ഷ അനസ് എതിർത്തോട് അധ്യക്ഷത വഹിച്ചു. പ്രധാന കാര്യദർശി ഇർഷാദ് മൊഗ്രാൽ സ്വാഗത കാര്യ നിർവഹിച്ചു.
മൂസാബി ചെർക്കള ആബിദ് ആറങ്ങാടി അസീസ് കളത്തൂർ സഹീർ ആസിഫ് അബ്ദുള്ളക്കുഞ്ഞി ചെർക്കള അഷ്റഫ് എടനീർ ടി ഡി കബീർ ഹാരിസ് ചൂരി ഹാരിസ് തായൽ റഫീഖ് കേളോട്ട് സംഷുദ്ദീൻ കിന്നിങ്ങാർ മുതലായ നായകരു ഹോരാട്ടത്തിൽ ഭാഗിയാദ്രു ഷാഹിദ റഷീദ് അനസ് എതിർത്തോട് ഇർഷാദ് മൊഗ്രാൽ അസർ സഹദ് അങ്ങടി മൊഗർ മുതലായ നായകരു പ്രതിഭടനാ മെരവണിഗെ മുന്താളത്വ വഹിച്ചു ಪ್ರತಿಭಟನಾ ಮೆರವಣಿಗೆಯ ಬಳಿಕ ಕೆಲ ಮಂದಿ ಕಾರ್ಯಕರ್ತರು ಪೊಲೀಸರು ಇಟ್ಟಿದ್ದಂತಹ ಬ್ಯಾರಿಕೇಡ್ಗಳನ್ನು ಮತ್ತೆ ನೂಕಿ ಹಾಕಲು ಪ್ರಯತ್ನಿಸಿದಾಗ ಪೊಲೀಸರು ಮತ್ತೆ ಜಲಫೀರಂಗಿ ಪ್ರಯೋಗಿಸಿದರು. ಈ ವೇಳೆ ನಾಯಕರು ಕಾರ್ಯಕರ್ತರನ್ನು ಸಮಾಧಾನಪಡಿಸಿ ಹಿಂದೆ ಸರಿಯಲು ಹೇಳಿದಾಗ ಸಂಘರ್ಷ ತಿಳಿಗೊಂಡಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಂಗಳೂರು ಕಾಸರಗೋಡು ಅಂತಾರಾಜ್ಯ ಬಸ್ ಸರ್ವಿಸ್ ತಕ್ಷಣಕ್ಕೆ ಇಲ್ಲ. ಗಡಿ ನಿಯಂತ್ರಣದ ಹೆಸರಲ್ಲಿ ಕರ್ನಾಟಕದ ಬಿಗಿ ನಿಲುವು ಸರ್ವಿಸ್ಗೆ ಉಂಟಾಗುತ್ತಿದೆ ಸಮಸ್ಯೆ. ವಿದ್ಯುತ್ ಶಾಕ್ ತಗುಲಿ ಮೃತಪಟ್ಟ ವರ್ಕಾಡಿಯ ಮೋಕ್ಷಿತ್ ರಾಜ್ ಶೆಟ್ಟಿಯ ಮನೆಗೆ ಭೇಟಿ ನೀಡಿದ್ರು ಸಂಸದ ಪಿ ರಾಜ್ಮೋಹನ್ ಉನ್ನಿತಾನ್. ಮಗನ ಅಗಲಿಕೆಯಿಂದ ನೊಂದ ಹೆತ್ತವರಿಗೆ ಸಂಸದರಿಂದ ಸಾಂತ್ವನ. ವಿಜ್ಞಾನ ವಿಷಯಗಳಿಗೆ ನೆರವಾಗುವಂತಹ ಉಪಕರಣಗಳು ಕಾಸರಗೋಡು ಬಿಇಎಂ ಶಾಲೆಗೆ ಲಭಿಸಿತು ಉಡುಗೊರೆಯಾಗಿ. ಹಳೆ ವಿದ್ಯಾರ್ಥಿ ಗೋವಾ ವಿಮೋಚನಾ ಹೋರಾಟದ ಸೇನಾನಿಯೂ ಆಗಿದ್ದ ಸಿ ಉಮೇಶ್ ಕಾಮತ್ ರವರ ಸ್ಮರಣಾರ್ಥ ಅವರ ಕುಟುಂಬ ನೀಡಿದ ಲ್ಯಾಬಿಗೆ ಸಂಬಂಧಪಟ್ಟಂತಹ ಉಪಕರಣ. ಕಾಸರಗೋಡು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಹಮ್ಮಿಕೊಳ್ಳಲಾಯಿತು ರಕ್ತದಾನ ಶಿಬಿರ. ಕೆಲಸದ ಮಧ್ಯೆ ಮರಣವನ್ನಪ್ಪಿದ ಪೊಲೀಸ್ ಸೇನಾ ಸದಸ್ಯರನ್ನು ಸ್ಮರಿಸಿ ನಡೆಯಿತು ಶಿಬಿರ. ಸಿಎಸ್ಬಿ ಬ್ಯಾಂಕಿನ ಕಾಯಂ ನೌಕರರು ಹಾಗೂ ಅಧಿಕಾರಿಗಳು ನಡೆಸುತ್ತಿರುವಂತಹ ಕೆಲಸ ಸ್ಥಗಿತ ಮುಷ್ಕರ ಮೂರನೇ ದಿನಕ್ಕೆ ಮುಕ್ತಾಯ. ಸಿಎಸ್ಬಿ ಬ್ಯಾಂಕಿನ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ನಡೆಸಲಾಯಿತು ತ್ರಿದಿನ ಕೆಲಸ ಸ್ಥಗಿತ ಮುಷ್ಕರ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.